ನಮಸ್ಕಾರ, ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗುಬ್ಬಿ ತಾಲೂಕು ಹೂವಿನಕಟ್ಟೆಯ ರಂಗನಾಥ್ನನ್ನ ಬರ್ಬರವಾಗಿ ಹತ್ಯೆಗೈದ ಆರೋಪಿಗಳನ್ನು ಬಂಧಿಸಬೇಕು ಎಂದು ಗ್ರಾಮಸ್ಥರು ಎಸ್ಪಿ ಮತ್ತು ಡಿಸಿರವರಿಗೆ ಮನವಿ ಸಲ್ಲಿಸಿದರು. ರಂಗನಾಥಯ್ಯನನ್ನು ಬರ್ಬರವಾಗಿ ಹತ್ಯೆಗೈದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಬಂಧಿಸಬೇಕು ಎಂದು ಗುಬ್ಬಿ ತಾಲೂಕು ಹೂವಿನಕಟ್ಟೆ ಗ್ರಾಮಸ್ಥರು ಎಸ್ಪಿ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿ ಒತ್ತಾಯಿಸಿದ್ದಾರೆ. ಗುಬ್ಬಿ ತಾಲೂಕು ಹೂವಿನಕಟ್ಟೆಯ ರಂಗನಾಥ್ ಎಂಬುವರನ್ನ ಸೀನಪ್ಪ ಎಂಬಾತ ದೂರವಾಣಿ ಮೂಲಕ ಕರೆಸಿಕೊಂಡು ಮಾರ್ಗ ಮಧ್ಯದಲ್ಲಿ ಬರ್ಬರವಾಗಿ ಹತ್ಯೆಗೈದಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಜಾತಿ ವೈಷಮ್ಯದ ಮೇಲೆ ಈ ಕೊಲೆ ನಡೆದಿದ್ದು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಪಕ್ಕದ ಜಮೀನಿನಲ್ಲಿ ಎಸೆದಿದ್ದಾರೆ. ಈ ಕೊಲೆ ಹಿಂದೆ ಬಹಳ ಜನ ಇದ್ದು ಅವರನ್ನು ಬಂಧಿಸಬೇಕು ಅಂತ ಹೂವಿನಕಟ್ಟೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ವಾಲ್ಮೀಕಿ ಸೇನೆಯ ಜಿಲ್ಲಾಧ್ಯಕ್ಷ ಎಚ್ ಜಿ ರಂಗನಾಥ್ ನೇತೃತ್ವದಲ್ಲಿ ಹೂವಿನಕಟ್ಟೆ ಗ್ರಾಮಸ್ಥರು ಎಸ್ಪಿ ಮತ್ತು ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಕೊಲೆ ಆರೋಪಿಗಳನ್ನು ಬಂಧಿಸಬೇಕು ಅಂತ ಪ್ರತ್ಯೇಕ ಮನವಿ ಪತ್ರ ಸಲ್ಲಿಸಿದರು. ಪೊಲೀಸರು ಒಬ್ಬ ಆರೋಪಿಯನ್ನ ಬಂಧಿಸಿದ್ದು ಉಳಿದ ಆರೋಪಿಗಳನ್ನು ಪೊಲೀಸರು ಬಂಧಿಸದಿದ್ದರೆ ಉಗ್ರ ಪ್ರತಿಭಟನೆ ನಡೆಸುವ ಜೊತೆಗೆ ತುಮಕೂರಿನಲ್ಲಿ ಬಂದ್ ಮಾಡುವ ಎಚ್ಚರಿಕೆಯನ್ನು ಮಾಜಿ ತಾಲೂಕು ಪಂಚಾಯತಿ ಸದಸ್ಯ ಸಂಗರಂಗಯ್ಯ ನೀಡಿದರು. ನಮ್ಮೂರಿನಲ್ಲಿ ಕಳೆದ 16ನೇ ತಾರೀಕು ಒಂದು ಮರ್ಡರ್ ನಡೀತು. ನಮ್ಮ ಒಬ್ಬ ಎಸ್ಟಿ ಹುಡುಗನ್ನ ಜೋಗಿಹಳ್ಳಿ, ಅದೇ ಪಕ್ಕದ ಜೋಗಿಹಳ್ಳಿ ಗ್ರಾಮದ ಏನು ಮುಂದುವರೆದ ಜಾತಿ ಜನ ದಾರಿ ಮಧ್ಯೆ ಒಡೆದ್ಬಿಟ್ಟು ಬೈಕ್ನಾಗೆ ಒಡೆದ್ಬಿಟ್ಟು ಪಕ್ಕದ ಜಮೀನಿಗೆ ಒಂದು 300 ಮೀಟರ್ ದೂರ ಕೆಳಗೆ ತಗೊಂಡೋಗಿ ಪೆಟ್ರೋಲ್ ಹಾಕಿ ಸುಟ್ಟಿದ್ರು. ಅದನ್ನು ನಾವು ಆವಾಗಲೇ ಪೊಲೀಸ್ ಕರೆತೀವಿ, ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿರು, ಅದನ್ನು ನೋಡಿರು. ಈಗ ನಮಗೆ ಪೊಲೀಸ್ನವರು ಒಬ್ಬನೇ ಒಬ್ಬ ಅದನ್ನು ಮಾಡಿದ್ದಾನೆ ಅಂತೇಳಿ ಈ ಥರ ಒಂದು ತನಿಖೆಯ ದಿಕ್ತಪ್ಸ ರೀತಿ ನಮ್ಗೆ ಅನುಮಾನ ಬರೋ ರೀತಿ ಇದು ಮಾಡ್ತಾ ಇದ್ದಾರೆ. ನಮ್ಗೆ ಸರಿಯಾಗಿ ಕೇಳೂರು ಪೊಲೀಸ್ ಠಾಣೆ ಸ್ಪಂದಿಸ್ತಿರ್ಲಿಲ್ಲ. ಇದರಲ್ಲಿ ಹಲವಾರು ಜನ ಕೈವಾಡ ಇದೆ. ಸುಮಾರು ಒಬ್ಬನಿಂದ ಅದು ಸಾಧ್ಯ ಆಗಲ್ಲ. ಈ ಕೊಲೆಯಾಗಿರೋ ವ್ಯಕ್ತಿ ಬಲಾಢ್ಯವಾಗಿ ಅವನೇ, ಅವನು ಹೇಳಿಕೆ ಕೊಡ್ತಾ ಇರೋದು ಸಣ್ಣದಾಗಿದ್ದಾನೆ. ಆಮೇಲೆ ಪೆಟ್ರೋಲ್ ಅವನು ಅದೇ ಗಾಡಿಗೆ ತಕ್ಕಡಿದ್ದೀನಿ ಅಂತ ಹೇಳಿಕೆ ಕೊಟ್ಟಿದ್ದಾನೆ. ಇವತ್ತು ವಿಜಯವಾಣಿ ಪೇಪರ್ನಾಗೂ ಬಂದಿದೆ ತಪ್ಪೊಪ್ಪಿಗೆ. ಇದು ನಮಗೆ ಎಲ್ಲೋ ಒಂದು ಕಡೆ ಈ ಒಂದು ಇದು ಇನ್ವೆಸ್ಟಿಗೇಷನ್ ದಾರಿ ತಪ್ಪುತ್ತೆ ಅಂತ ಅನುಮಾನ. ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಇದರಲ್ಲಿ ಯಾರೋ ಬಲಾಢ್ಯರು ಎಲ್ಲ ಕೈವಾಡ ಐತೆ ಈ ಕೊಲೆ ಹಿಂದೆ. ಇದನ್ನು ಅಮಾಯಕನ ದಿಕ್ ತಪ್ಪಿಸಿ ಅಮಾಯಕನ ಕೊಲೆ ಮಾಡಿ ನಿಜವಾದ ಅಪರಾಧಿಗಳು ತಪ್ಪಿಸ್ಕೊಂತಾರೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ನ್ಯಾಯಕ್ಕಾಗಿ ನಮ್ಮ ತುಮಕೂರು ಜಿಲ್ಲೆ ಎಲ್ಲ ತುಮಕೂರಿನ ಎಲ್ಲ ನಮ್ಮ SC/ST ಸಂಘಟನೆ ವತಿಯಿಂದ ಇವತ್ತು ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಭೇಟಿ ಮಾಡಿದೀವಿ, ಅವರಿಗೆ ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಈ ಪ್ರತಿಭಟನೆಯಲ್ಲಿ DSS DK ಮಂಜುನಾಥ್, ಮರಳೂರಿನ ಚಂದ್ರಶೇಖರ್, ಬೊಂಬುಕುಮಾರ್ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ಸರಕು ಸಾಗಣೆ ವಾಹನದಲ್ಲಿ ಜನರನ್ನು ಕರೆದುಕೊಂಡು ಹೋದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಲಾಗುವುದು ಎಂದು RTO ಲಕ್ಷ್ಮೀಕಾಂತ್ ಹೇಳಿದ್ದಾರೆ. ಸರಕು ಸಾಗಣೆ ವಾಹನ ಹಾಗೂ ಕಟ್ಟಡ ಸಾಮಗ್ರಿ ಸಾಗಿಸುವ ವಾಹನಗಳಲ್ಲಿ ಜನರನ್ನು ಕೊಂಡೊಯ್ದರೆ ಅಂತಹ ವಾಹನಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಲಕ್ಷ್ಮೀಕಾಂತ್ ನಾಲ್ವಾರ್ ತಿಳಿಸಿದರು. ಸರಕು ಸಾಗಣೆ, ಕಟ್ಟಡ ಸಾಮಗ್ರಿ ಸಾಗಿಸುವ ಟ್ರ್ಯಾಕ್ಟರ್ಗಳಲ್ಲೂ ಜನರನ್ನು ಯಾವುದೇ ಕಾರಣಕ್ಕೂ ಕರೆದುಕೊಂಡು ಹೋಗಬಾರದು. ಅಂತಹ ವಾಹನಗಳು ಕಾನೂನು ಉಲ್ಲಂಘಿಸಿದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು. ಪದೇ ಪದೇ ಕಾನೂನು ಉಲ್ಲಂಘಿಸಿದರೆ ಅಂತಹ ವಾಹನಗಳ ಚಾಲನ ಪರವಾನಗಿ ಜೊತೆಗೆ ರಹದಾರಿ ನೋಂದಣಿ ಪತ್ರವನ್ನು ಅಮಾನತ್ತಿನಲ್ಲಿ ನೀಡಲಾಗುವುದು ಎಂದು ಸಾರಿಗೆ ಅಧಿಕಾರಿಗಳು ಹೇಳಿದ್ದಾರೆ. ಇಲ್ಲ, ಎಲ್ಲ ಸೇರಿ ಇದೆ, ಎಲ್ಲ ವಾಹನಗಳು ಸೇರಿ. ತುಮಕೂರು ಜಿಲ್ಲೆನೆ, ನಮ್ಗೆ ತುಮಕೂರು ಜಿಲ್ಲೆ ಅಷ್ಟೇ ಬರ್ತದೆ. ನಮ್ಗೆ ತುಮಕೂರು ಜಿಲ್ಲೆ ಇರುತ್ತೆ, ಹೋದ ತಿಂಗಳದ್ದು ಒಂದೇ ತಿಂಗಳು. ಇಲ್ಲ ಇಲ್ಲ, ಪೂರ ಜಿಲ್ಲಾ ಇರ್ತದೆ ನಮ್ಮ ಸಿಟಿ ತಾಲೂಕು ಅಂತ ಮಾಡೋದಿಲ್ಲ, ಟೋಟಲ್ ನಮ್ಮ ಜುಡಿಕ್ಷನ್ ಅಂದರೆ ತುಮಕೂರು ಜಿಲ್ಲಾ ಬರ್ತೀವಿ. ಅಂದರೆ ತುಮಕೂರು ಜಿಲ್ಲಾ ಅಂದರೆ ನಾಲ್ಕೇ ತಾಲೂಕು ಮೊತ್ತ ಮಧುಗಿರಿ ಅವರೆಲ್ಲ ನಮ್ಮ ಜುಡಿಕ್ಷನ್ಗೆ ನಾಲ್ಕು ತಾಲೂಕು. 18 ವರ್ಷದೊಳಗಿನವರು ವಾಹನ ಚಲಾಯಿಸಿದರೆ ಅಂತಹ ಪೋಷಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದರು. ಜಮಖಂಡಿಯ ವಿದ್ಯಾರ್ಥಿನಿ ಪ್ರಿಯಾಂಕಾ ಮೇತ್ರಿ ಸಾವು ಅಸಹಜ ಎಂದು ಮುಚ್ಚಿ ಹಾಕುತ್ತಿರುವ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಆಗ್ರಹಿಸಿ ತುಮಕೂರಿನಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದರು. ಜಮಖಂಡಿಯಲ್ಲಿ PUC ಓದುತ್ತಿದ್ದ ಪ್ರಿಯಾಂಕಾ ಮೇತ್ರಿ ವಿದ್ಯಾರ್ಥಿನಿಯ ಸಾವನ್ನ ಅಸಹಜ ಸಾವು ಎಂದು ಪ್ರಕರಣ ದಾಖಲಿಸಿ ಮುಚ್ಚಿ ಹಾಕಲು ಹೊರಟಿರುವ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಲು ತುಮಕೂರಿನಲ್ಲಿ ದಲಿತ ಸಂಘಟನೆಗಳ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ವಿದ್ಯಾರ್ಥಿನಿಯ ಸಾವನ್ನ ವಸ್ತುನಿಷ್ಠವಾಗಿ ತನಿಖೆ ಮಾಡುವುದನ್ನು ಬಿಟ್ಟು ಮುಚ್ಚಿ ಹಾಕಲು ಪ್ರಯತ್ನಿಸುತ್ತಿರುವ ಪೊಲೀಸ್ ಅಧಿಕಾರಿಗಳನ್ನು ಅಮಾನತ್ತಿನಲ್ಲಿಟ್ಟು ಪ್ರಕರಣವನ್ನ COD ವಹಿಸಬೇಕು ಅಂತ ದಲಿತ ಸ್ವಾಭಿಮಾನಿ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ಬಂಡೆಕುಮಾರ್ ಒತ್ತಾಯಿಸಿದ್ದಾರೆ. ಇವತ್ತು ಬಾಗಲಕೋಟೆ ತಾಲೂಕು ಜಮಖಂಡಿನಲ್ಲಿ PUC ಓದ್ತಿದ್ದಂತ ಪ್ರಿಯಾಂಕಾ ಮೈತ್ರ ಅಂತ ಒಬ್ಬ ವಿದ್ಯಾರ್ಥಿನಿ ಸಾವು ಅಸಹ ಸಾವು ಅಂತ ಹೇಳ್ಬಿಟ್ಟು ಅಲ್ಲಿನ ತಾಲೂಕು ಆಡಳಿತ ಬಿಂಬಿಸ್ತಾ ಇದೆ. ಈ ಪ್ರಿಯಾಂಕಾ ಮೈತ್ರಿಯ ಸಾವು ಅಸಹ ಸಾವಲ್ಲ, ಇದೊಂದು ಕೊಲೆ ಅಂತ ಹೇಳ್ಬಿಟ್ಟು ದಲಿತ ಪರ ಸಂಘಟನೆ ಒಕ್ಕೂಟ ಹಾಗೂ ರೈತ ಸಂಘ ಈ ಮೂಲಕ ಒತ್ತಾಯ ಪಡಿಸೋಕ್ಕೆ ಇಷ್ಟಪಡುತ್ತೆ. ದಲಿತ ಸ್ವಾಭಿಮಾನಿ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ನಾನು KS ಶಿವಕುಮಾರ್ ಮಾತಾಡ್ತಿರೋದು. ಇವತ್ತು ಏನು ಪ್ರಿಯಾಂಕಾ ಮೈತ್ರಿ ಅವರ ಸಾವು, ಇದು ಕೊಲೆ ಅಂತ ಹೇಳಿ ನಾನು ಖಂಡಿಸ್ತಾ ಇದ್ದೀನಿ.
ಈ ಮೂಲಕ ನಾವು ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಹಾಸ್ಟೆಲ್ಲಲ್ಲೂ ಈ ಥರ ದುಷ್ಕೃತ್ಯ ನಡೀತಿರೋದು ಖಂಡಿಸಬೇಕು ಅಂತ ಹೇಳ್ಬಿಟ್ಟು ನಾವು ನಾಳೆ ಇಲ್ಲ ನಾಡಿದ್ದು ಒಂದು ಉಗ್ರ ಹೋರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ದಲಿತಪರ ಸಂಘಟನೆಗಳು ಹಾಗೂ ರೈತ ಸಂಘಟನೆಗಳ ಮೂಲಕ ನಾನು ತಮ್ಮಲ್ಲಿ ವಿನಂತಿ ಮಾಡ್ತಿದ್ದೀನಿ. ಪ್ರಿಯಾಂಕಾ ಮೈತ್ರಿ ಸಾವಿನಲ್ಲಿ ಸಾಕಷ್ಟು ಅನುಮಾನಗಳಿದ್ದು ವಸತಿ ನಿಲಯದ ನಾಲ್ಕನೇ ಮಹಡಿಯಿಂದ ಕೆಳಗೆ ಬಿದ್ದು ಮೃತಪಟ್ಟಿದ್ದು ಈ ಸಾವು ಅನುಮಾನಾಸ್ಪದವಿದೆ ಎಂದು ಕುಟುಂಬದವರು ದೂರಿದ್ದಾರೆ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಗೂಳೂರು ರಾಜಣ್ಣ, ನಾಗೇಶ್, ಟಿಕೆ ಮಂಜುನಾಥ್, ರೈತ ಮುಖಂಡ ಕೆಂಕೆರೆ ಸತೀಶ್, ರವಿಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಹುಳಿಯಾರಿನಲ್ಲಿ ಫುಟ್ಪಾತ್ ವ್ಯಾಪಾರಕ್ಕೆ ಅವಕಾಶ ಕಲ್ಪಿಸಬೇಕು ಎಂದು ಫುಟ್ಪಾತ್ ವ್ಯಾಪಾರಿಗಳು ತುಮಕೂರಿನಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡಲು ಅವಕಾಶ ಕಲ್ಪಿಸಬೇಕು ಅಂತ ಹುಳಿಯಾರಿನ ಫುಟ್ಪಾತ್ ವ್ಯಾಪಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಹುಳಿಯಾರಿನ ಬಸ್ ನಿಲ್ದಾಣದ ಬಳಿ ರಸ್ತೆ ಬದಿ ವ್ಯಾಪಾರ ನಡೆಸುತ್ತಿದ್ದ ನಮ್ಮನ್ನು ಪಟ್ಟಣ ಪಂಚಾಯತಿ ಅಧಿಕಾರಿಗಳು ದಿಢೀರ್ ಕಾರ್ಯಾಚರಣೆ ನಡೆಸಿ ನಮ್ಮನ್ನು ತೆರವುಗೊಳಿಸಿದ್ದಾರೆ. ಇದರಿಂದಾಗಿ ಜೀವನ ನಡೆಸಲು ಕಷ್ಟವಾಗಿದ್ದು ನಮಗೆ ಮತ್ತೆ ವ್ಯಾಪಾರ ನಡೆಸುವುದಕ್ಕೆ ಅವಕಾಶ ಕಲ್ಪಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಸ್ವಾಮಿ, 20 ವರ್ಷದಿಂದ ವ್ಯಾಪಾರ ಮಾಡ್ಕೊಂಡ್ ಬಂದು ಮಕ್ಳು ಮರಿ ಜೀವನ ಸಾಕಾಗೈತೆ. ಈಶಾ ಕುಡಿಯ ಪರಿಸ್ಥಿತಿ ಬಂದೈತೆ ಸ್ವಾಮಿ. ಹುಳಿಯಾರ್ ಫುಟ್ಪಾತ್ ಅಂಗಡಿ ಸ್ವಾಮಿ, ಈ ತರ ಹಿಂಗೆ 20 ವರ್ಷದ ಸ್ವಾಮಿ ಎಲ್ಲ ರೂ ಮಾಡಿಬಿಟ್ಟವ್ರೆ, ಏನಿಲ್ಲ, ಎಲ್ಲ ಬೀದಿಗೆ ಬಂದ್ಬಿಟ್ಟಿದ್ದೀವಿ ಸ್ವಾಮಿ. ಪಟ್ಟಣ ಪಂಚಾಯತಿಯವರು ದಿಢೀರನೆ ಕಾರ್ಯಾಚರಣೆ ನಡೆಸಿದ ಪ್ರಯುಕ್ತ ರಸ್ತೆ ಬದಿ ವ್ಯಾಪಾರಿಗಳಿಗೆ ಸಾಕಷ್ಟು ತೊಂದರೆ ಆಗಿದೆ ಎಂದು ರೈತ ಸಂಘದ ಮುಖಂಡ ಕೆಂಕೆರೆ ಸತೀಶ್ ಹೇಳಿದ್ದಾರೆ. ಈಗೇನು ಅಂದ್ರೆ, ಇವತ್ತು ಹುಳಿಯಾರ್ನಲ್ಲಿ ಫುಟ್ಪಾತ್ ಅಂಗಡಿಯವರು 40 ವರ್ಷಗಳಿಂದ ಜೀವನ ಮಾಡ್ತಾ ಇದ್ದಾರೆ. ಇವತ್ತು ಸುಮಾರು ಒಂದು 75 ಕುಟುಂಬಗಳು ಇವತ್ತು ಬೀದಿಗೆ ಬಂದಿದ್ದಾವೆ. ಹೇಗೆ ಅಂತಂದ್ರೆ, ಚೀಟಿಗಳು ಮಾಡ್ಕೊಂಡು ಅವರೆಲ್ಲ ಹಣಕಾಸು ಸಂಘ ಸಂಸ್ಥೆಗಳಲ್ಲಿ ದುಡ್ಡು ಕಾಸು ತಗೊಂಡು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ತಗೊಂಡು ಅದಕ್ಕೆ ನಾವು ಇವತ್ತು ಡಿ ಸಿ ಅವ್ರಿಗೆ ಒಂದು ಮನವಿ ಕೊಡೋಣ ಅಂತ ಬಂದಿದ್ದು. ಏನೋ ಮುಂದಿನ ವಾರ ಬರ್ತಾರೆ ಅಂತ ಹೇಳಿದ್ದಾರೆ. ಮುಂದಿನ ವಾರ ಏನಾದ್ರು ಬರಲಿಲ್ಲ ಅಂದರೆ ಹುಳಿಯಾರಲ್ಲಿ ನಾವು 1 ತಿಂಗಳ 2 ತಿಂಗಳಾಗಿರ್ಬೋದು ನಿರಂತರವಾದ ಒಂದು ಫುಟ್ಪಾತ್ ಅಂಗಡಿಗೆ ನ್ಯಾಯ ಕೊಡತಕ್ಕಂಥ ಸಹ ಒಂದು ನಿರಂತರ ಒಂದು ಚಳುವಳಿಗಳನ್ನು ನಾವು ಅಂಬ್ಕಂತೀವಿ. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಫುಟ್ಪಾತ್ ಅಂಗಡಿ ಎಲ್ಲರೂ ಸೇರಿ ಇದನ್ನು ಅನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಅರ್ಪಿಸಿದ್ದಾರೆ. ದೇವನಹಳ್ಳಿ ತಾಲೂಕಿನ ಚಪ್ಪರಕಲ್ಲು ಬಳಿ ಇರುವ ಜಿಲ್ಲಾಡಳಿತ ಭವನ ಮುಂಭಾಗ ಕರ್ನಾಟಕ ರಾಜ್ಯ ಗ್ರಾಮ ಲೆಕ್ಕಾಧಿಕಾರಿಗಳಿಂದ ಒಂದು ದಿನದ ಸಾಂಕೇತಿಕ ಮುಷ್ಕರ ನಡೆಯಿತು. ದೇವನಹಳ್ಳಿ ತಾಲೂಕಿನ ಚಪ್ಪರಕಲ್ಲು ಬಳಿ ಇರುವ ಜಿಲ್ಲಾಡಳಿತ ಭವನ ಮುಂಭಾಗ ಕರ್ನಾಟಕ ರಾಜ್ಯ ಗ್ರಾಮ ಲೆಕ್ಕಾಧಿಕಾರಿಗಳಿಂದ ಒಂದು ದಿನದ ಸಾಂಕೇತಿಕ ಮುಷ್ಕರ ನಡೆಯಿತು. ಕರ್ನಾಟಕ ರಾಜ್ಯ ಗ್ರಾಮ ಲೆಕ್ಕಾಧಿಕಾರಿಗಳ ಜಿಲ್ಲಾಧ್ಯಕ್ಷ ಬಿ ಶಿವಕುಮಾರ್ ಮಾತನಾಡಿ, ಕರ್ನಾಟಕ ರಾಜ್ಯ ಗ್ರಾಮ ಲೆಕ್ಕಾಧಿಕಾರಿಗಳ ಕೇಂದ್ರ ಸಂಘವು ರಾಜ್ಯದ ಗ್ರಾಮ ಲೆಕ್ಕಾಧಿಕಾರಿಗಳ ಕುಂದುಕೊರತೆ ಮತ್ತು ಮುಂಬಡ್ತಿಯಲ್ಲಿ ಉಂಟಾಗುತ್ತಿರುವ ನಿರಂತರ ಅನ್ಯಾಯವನ್ನು ಸರಿಪಡಿಸುವಂತೆ ಹಲವು ಬಾರಿ ಮನವಿ ನೀಡಿದ್ದೇವೆ. ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆಯವರ ಅಧ್ಯಕ್ಷತೆಯಲ್ಲಿ ಸಭೆ ಕರೆದು ಚರ್ಚೆ ನಡೆಸಿ ಎಲ್ಲಾ ಬೇಡಿಕೆಗಳನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಆದರೆ ಇಲ್ಲಿಯವರೆಗೂ ಯಾವ ಬೇಡಿಕೆಗಳು ಈಡೇರಿಸಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದರು. ನಮ್ಮ ಸಿಬ್ಬಂದಿಗಳ ಮೇಲೇ ನಮ್ಗಳ ಮೇಲೇ ಹಾಕ್ತಾರೆ. ಅವಾಗ ಅದನ್ನು ಹಾಕಿದಾಗ ಕೂಡ ನಮಗೆ ಒಂದು ಟೈಮ್ ಲಿಮಿಟ್ ಅನ್ನೋದು ಇಲ್ಲ. ಈಗ ಹೇಳಿ 3 ದಿನದಲ್ಲಿ ವಾರದಲ್ಲಿ ಮಾಡಲೇಬೇಕು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ನಮಗೆ ಯಾವುದೇ ರೀತಿಯ ಒಂದು ಟ್ರೈನಿಂಗು ಇರಲ್ಲ. ನಾವು ಪ್ರಾಕ್ಟಿಕಲ್ ಆಗಿ ಏನು ನಾವು ಇಲ್ಲಿವರೆಗೂ ಒಂದು ಕರ್ತವ್ಯ ನಿರ್ವಹಿಸ್ಕೊಂಡು ಅನುಭವದಲ್ಲಿ ಬಂದಿದ್ದೀವೋ ಅದ್ರ ಮೇಲೆ ನಾವು ಮಾಡಬೇಕಾದಂಥ ಪರಿಸ್ಥಿತಿ ಇರ್ತದೆ. ಮತ್ತು ನಮಗೆ ಒಂದು ಸಾಮಗ್ರಿಗಳನ್ನೂ ಕೂಡ ಒದಗಿಸೋದಿಲ್ಲ. ಇವಾಗ ಅನುಷ್ಠಾನಗೊಳ್ಳೋದೆಲ್ಲ ಟೆಕ್ನಿಕಲ್ ಮೇಲೆ ನಿಂತಿರ್ತದೆ. ನಾವು ಟೆಕ್ನಿಕಲ್ ವರ್ಕ್ನ ನಾವು ಮಾಡುವಂಥ ಹಿಂದೆ ನಾವು ಜಾಯ್ನ್ ಆದಾಗ ಟೆಕ್ನಿಕಲ್ ವರ್ಕಲ್ಲಿ ನಾವು ಜಾಯ್ನ್ ಆಗಿರೋದಿಲ್ಲ. ಮತ್ತು ಟೆಕ್ನಿಕಲ್ ವರ್ಕ್ನ ಇವಾಗ ಕೊಡ್ತಾ ಇರೋದ್ರಿಂದ ನಮಗೆ ಎಕ್ವಿಪ್ಮೆಂಟ್ಸು ಕೂಡ ಕೊಡಲ್ಲ. ನಾವು ಟೆಕ್ನಿಕಲ್ ವರ್ಕ್ ಮೀನ್ಸ್ ಕಂಪ್ಯೂಟರ್ ಸಿಸ್ಟಮ್ ಇರ್ಬೋದು, ನೆಟ್ವರ್ಕ್ ಇರ್ಬೋದು, ಆಪ್ರೇಟರ್ಗಳು ಇರ್ಬೋದು, ಮತ್ತೊಂದು ಇರ್ಬೋದು, ಯಾವುದೇ ರೀತಿ ನಮ್ಗೆ ಇರೋದಿಲ್ಲ ಸೌಲಭ್ಯಗಳು. ಆದರೂ ಕೂಡ ನಾವು ನಿಗದಿತವಾಗಿ ಮಾಡಲೇಬೇಕಾದಂಥ ಒತ್ತಡ ಬರ್ತಾ ಇದೆ. ಆ ಒತ್ತಡಕ್ಕೆ ನಮಗೆ ಎಷ್ಟು ನಾವು ಒಳಗಾಗಿದ್ದೀವಿ ಅನ್ನೋದನ್ನ ಹೇಳಲಿಕ್ಕೆ ಅಸಾಧ್ಯ. ಇವತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಂದಾಯ ನೌಕರರ ಸಂಘದ ಅಧ್ಯಕ್ಷ ವಿಜಯಕುಮಾರ್ ಮಾತನಾಡಿ, ರಜಾ ದಿನಗಳಲ್ಲಿ ಕೆಲಸದ ಒತ್ತಡ ಹೇರುವುದನ್ನು ನಿಷೇಧಿಸಿ ಸರ್ಕಾರದಿಂದ ಆದೇಶ ಮಾಡಿದರೂ ಪದೇ ಪದೇ ಸಾರ್ವತ್ರಿಕ ರಜಾ ದಿನಗಳಲ್ಲಿ ಕೆಲಸ ನೀಡುತ್ತಿದ್ದಾರೆ. ಇದರಿಂದ ತಮ್ಮ ಕುಟುಂಬಕ್ಕೆ ಸಮಯ ನೀಡಲಾಗದೆ ಇರುವುದರಿಂದ ಕೌಟುಂಬಿಕ ಕಲಹಗಳು ಉಂಟಾಗುತ್ತಿದ್ದು ಮಾನಸಿಕವಾಗಿ ಹತಾಶರಾಗಿದ್ದು ನೌಕರರು ಕೆಲಸ ಮಾಡಲು ಆಗಾಗ ಕಷ್ಟಪಡುತ್ತಿದ್ದಾರೆ ಅಂತ ತಿಳಿಸಿದರು. ಹಲವಾರು ಸಭೆಗಳನ್ನು ನಡೆದು ನಡವಳಿಗಳನ್ನು ಮಾಡಿ ಏನು ಸವಲತ್ತನ್ನು ಕೊಡಬೇಕು ಅನ್ನೋ ಒಂದು ತೀರ್ಮಾನವನ್ನು ಸಹ ತೆಗೆದುಕೊಂಡು ಅದನ್ನು ಕಾರ್ಯರೂಪಕ್ಕೆ ತರೋಕ್ಕೆ ಭಾಳ ವಿಳಂಬ ಮಾಡ್ತಾ ಇದ್ದಾರೆ. ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ಭಾಳ ರೋಸ್ ಹೋಗಿದ್ದಾರೆ. ಏಕೆಂದರೆ ಯಾವುದೇ ಸರ್ಕಾರದ ಹೊಸ ಹೊಸ ಯೋಜನೆಗಳನ್ನು ರಾತ್ರೋರಾತ್ರಿ ತರೋದು, ಟೈಮ್ ಲಿಮಿಟ್ ಇಲ್ಲದಲೇ ಕೆಲಸ ಮಾಡಿ ಅನ್ನೋದು, ಶನಿವಾರ ಭಾನುವಾರ ಹಗಲು ರಾತ್ರಿ, ಏನು ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆ ಅಂತ ಏನು ತಂದ್ರೋ ಒಂದು ವಾರದಲ್ಲಿ ಮಾಡಬೇಕು ಅಂತ ಪ್ರತಿಯೊಬ್ಬ ರೈತರನ್ನ ಆಧಾರ್ ಕಾರ್ಡ್ದಿಂದ ಹಿಡಿದು ಅವರ ಡೀಟೇಲನ್ನು ಕಲೆಕ್ಟ್ ಮಾಡಬೇಕಾದ್ರೆ ಅಷ್ಟು ಸುಲಭ ಇಲ್ಲ. ಒಂದು ವಾರದಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ.
ರಾತ್ರಿ ರಾತ್ರಿಯಲ್ಲೇ ಹೋಗಿ ಕೆಲಸ ಮಾಡಿದ್ದಾರೆ. ಇದೇನು ವ್ಯವಸ್ಥೆ ಇದು? ಸರ್ಕಾರದಲ್ಲಿ ಒಬ್ಬ ಕೂಲಿ ಮಾಡೋರಿಗಿಂತನೂ ಅತದ್ವಾಗಿ ನಮ್ಮ ನೌಕರನ್ನ ಇಡ್ತಾ ಇದ್ದಾರೆ. ಈ ಹೊಸ ಯೋಜನೆಗಳು ಮಾಡಬೇಕಾದ್ರೆ ಒಂದು ಪ್ಲಾನ್ ಮಾಡಿಕೊಂಡು ಮಾಡ್ತಾ ಇಲ್ಲ, ಮತ್ತು ಬೇರೆ ಬೇರೆ ಇಲಾಖೆ ಕೆಲಸಗಳನ್ನು ನಮ್ಮ ನೌಕರ ಮೇಲೆ ಒತ್ತಡವನ್ನು ತರ್ತಾ ಇದ್ದಾರೆ. ಇದನ್ನೆಲ್ಲ ಬಹಿಷ್ಕರಿಸಿ ನಮಗೆ ಏನು ಸವಲತ್ತುಗಳನ್ನು ಕಾನೂನಾತ್ಮಕವಾಗಿ ಒಬ್ಬ ಸಾಮಾನ್ಯ ಮನುಷ್ಯ ಒಂದು ದಿವಸಕ್ಕೆ ಎಷ್ಟು ಕೆಲಸ ಮಾಡಬೇಕು ಅಷ್ಟನ್ನು ಮಾತ್ರ ಕೊಟ್ಟು ಕೊಡುವ ನಿಟ್ಟಿನಲ್ಲಿ ಆದೇಶವನ್ನು ಹೊರಡಿಸಬೇಕು. ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷ ಅನಂತಕುಮಾರ್, ಪ್ರಧಾನ ಕಾರ್ಯದರ್ಶಿ ಕಮಲೇಶ್, ವಿಜಯಪುರ ಗ್ರಾಮ ಲೆಕ್ಕಾಧಿಕಾರಿಗಳಾದ ಕುಮಾರ್, ಹನುಮಂತರಾಯಪ್ಪ, ಸುನೀಲ್ ಮಡಿವಾಳಪ್ಪ, ಅಲ್ವಿಷ ಡಿಸೋಜ, ಕನ್ನಮಂಗಲ ಗ್ರಾಮ ಲೆಕ್ಕಾಧಿಕಾರಿಗಳಾದ ಮಹೇಶ್, ಖಜಾಂಚಿ ರಂಗನಾಥ್ ಇತರರು ಹಾಜರಿದ್ದರು. ಚತುಷ್ಪಥ ರಸ್ತೆ ನಿರ್ಮಾಣಕ್ಕೆ ಸ್ವಾಧೀನಕ್ಕೆ ಒಳಪಡಿಸುವ ಭೂಮಿ ಮನೆಗಳಿಗೆ ಸೂಕ್ತ ಪರಿಹಾರ ನೀಡದಿರುವುದನ್ನು ವಿರೋಧಿಸಿ ಮುದುಗೇರಿಯಲ್ಲಿ ಪ್ರತಿಭಟನೆ ನಡೆಸಿದರು. ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಹೆದ್ದಾರಿ 206 ರಸ್ತೆ ಅಗಲೀಕರಣ ಹಾಗೂ ಚತುಷ್ಪಥ ರಸ್ತೆ ನಿರ್ಮಾಣಕ್ಕೆ ಸ್ವಾಧೀನಕ್ಕೆ ಪಡಿಸಿಕೊಳ್ಳುತ್ತಿರುವ ಭೂಮಿ ನಿವೇಶನ ಮನೆಗಳಿಗೆ ಸೂಕ್ತ ಪರಿಹಾರ ನೀಡದೇ ಇರುವುದನ್ನು ಖಂಡಿಸಿ ಮುದುಗೇರೆ ಭಾಗದ ರೈತರು ಹಾಗೂ ರೈತ ಸಂಘ ಜೆಸಿಬಿ ತಡೆದು ಪ್ರತಿಭಟನೆ ಮಾಡಿದರು. ಗುಬ್ಬಿ ತಾಲೂಕಿನ ಮುದಿಗೆರೆ ಗ್ರಾಮದ ಹತ್ತಿರ ಹಾದು ಹೋಗುತ್ತಿರುವ ರೈತರ ಜಮೀನಿನಲ್ಲಿ ಜೆಸಿಬಿ ತಡೆದು ಪ್ರತಿಭಟನೆ ಮಾಡಿ ಮಾತನಾಡಿದ ರೈತ ಮಹಾದೇವಯ್ಯ, ನಮ್ಮ ಭೂಮಿಗೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಬಿಡುಗಾಸು ಪರಿಹಾರ ನೀಡದೆ ಹಾಗೂ ಯಾವುದೇ ಮಾಹಿತಿ ನೀಡದೆ ನಮ್ಮ ಭೂಮಿಯಲ್ಲಿರುವ ಮಾವಿನ ಮರಗಳನ್ನು ಕಡಿದಿದ್ದು ನಮಗೆ ಸೂಕ್ತ ಪರಿಹಾರ ನೀಡಿ, ಇಲ್ಲವಾದರೆ ನಾವು ಕೆಲಸ ನಿರ್ವಹಿಸಲು ಬಿಡುವುದಿಲ್ಲ ಎಂದರು. ಮಹಾದೇವ, ನಮಗೆ ಕೊಟ್ಟಿರೋ ದುಡ್ಡು ಕಡಿಮೆ, ನಮಗೆ ಹೇಳ್ದಂಗೆ ಕೇಳಿದ್ರೆ ಮಾವಿನ ಗಿಡನೆಲ್ಲ ಕಿತ್ತಾಕ್ಬಿಟ್ಟಾರೆ. 85 ಗಿಡ ತಗ ಕಿತ್ತಾರೆ, ಬೇವಿನ ಮರ ಕಿತ್ತಾರೆ, ಹೊಂಗೆ ಮರ ಕಿತ್ತವ್ರೆ. ನಮ್ಗೇನು ಗೊತ್ತಿಲ್ಲ, ನಾನು ಬೆಂಗಳೂರಿಂದ ಈಗ ಬಂದಿದ್ನಿ. ನಮ್ಗೆ ಅದೇನು ದುಡ್ಡು ಅಕೌಂಟ್ಗೆ ಹಾಕೂ ಇಲ್ಲ, ಜಾಸ್ತಿ ಮಾಡೂ ಇಲ್ಲ. ನಿಮ್ಗೆ ನೋಟಿಸ್ ಏನು ಕೊಟ್ಟಿಲ್ಲ. ಹೋಗಿ ಒಂದ್ಸಲಿ ಇದು ಮಾಡಿ ಬಂದಿದ್ವಿ ತುಮಕೂರಾಗ, ಅದ್ರ ಈಚೆಗೇನು ಇದು ಮಾಡಿಲ್ಲ. ಈಗ ನೀವೇನ್ ಮಾಡ್ಬೇಕು ಅಂತ ಇದ್ದೀರಾ? ಅದೇ ಏನ್ ಮಾಡ್ಬೇಕು ಅಂತ ಹೇಳಿ ನೀವೇ ಕಾನೂನಲ್ಲಿ ಹೇಳ್ಬೇಕು. ಅವ್ರಿಗೇನು ಪರಿಹಾರ ಕೊಡ್ಬೇಕು ರೈತರಿಗೆ? ಅವ್ರಿಗೆ ದುಡ್ಡು ಅಕೌಂಟ್ಗೆ ಹಾಕಿ ನಮ್ಮ ಮರ ತಿಳ್ಬೇಕಾಯ್ತು. ಏನ್ ಉಳ್ದಲ್ಲೇ ಚಿತ್ತವ್ರೆ, ನಮ್ ಪರಿಸ್ಥಿತಿ ಏನು? ಮಾವಿನ ಗಿಡ ಎಲ್ಲ ಚಿತ್ತಾಗ್ರೆ, 85 ಗಿಡ ತಕ್ಕ ಮಾವಿನ ಗಿಡ, ಮಾವಿನ ಮರ ಗಿಡ ಅಲ್ಲ, ಮಾವಿನ ಮರ ದೊಡ್ಡವು, ಹೊಂಗೆ ಮರ 20 ವರ್ಷ, ಬೇವಿನ ಮರ, ಬೋರು, ಮಿಷಿನ್ ಮನೆ ಅಲ್ಲ, ಪೂರ್ತಿ ಎಲ್ಲ ಧ್ವಂಸ ಹೊಡೆದಾಕವ್ರೆ. ನನ್ನ ಗಮನಕ್ಕೆ ತರದಲ್ಲೇ ಧ್ವಂಸ ಮಾಡಲ್ಲ. ಈಗ ನೀವೇನ್ ಮಾಡ್ಬೇಕು ಅಂತ ಇದೀರಾ? ಅದೇನ ಏನ್ ಮಾಡ್ಬೇಕು? ನಮ್ಗೆ ಅದಕ್ಕೇನು ಪರಿಹಾರ ಕೊಡ್ಬೇಕು, ಕೊಡ್ಬೇಕು. ನಮ್ಗೆ ಅಕೌಂಟ್ ದುಡ್ಡು ಹಾಕ್ಬೇಕು, ಜಾಸ್ತಿ ಹಾಕ್ಬೇಕು. ಇಲ್ಲಿ 1 ಲಕ್ಷ ಚಿಲ್ಲರೆ ಹಾಕಿರೋದು, ನಮಗೆ ಬರೀ 30,000 ಒಂದೇ ಗ್ರಾಮದಲ್ಲಿ 3-4 ಲಕ್ಷ. ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು ಮಾತನಾಡಿ, ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ನಡೆಸಿದ ಸಭೆ ವಿಫಲವಾಗಿತ್ತು. ಸಭೆಯಲ್ಲಿ ರೈತರ ಭೂಮಿಗೆ ಅತ್ಯಂತ ಕಡಿಮೆ ಮೊತ್ತದ ಪರಿಹಾರ ಘೋಷಣೆ ಮಾಡಲಾಗಿದೆ. ಇದು ರೈತರಿಗೆ ಮಾಡಿದ ಅನ್ಯಾಯ. ರಸ್ತೆಗಾಗಿ ಶಾಶ್ವತವಾಗಿ ರೈತರು ಭೂಮಿ ಕಳೆದುಕೊಳ್ಳುತ್ತಿದ್ದಾರೆ. ಭೂಮಿ ಕಳೆದುಕೊಳ್ಳುವ ಜೊತೆಗೆ ತಮ್ಮ ಜೀವನದ ಆಧಾರವನ್ನೇ ಕಳೆದುಕೊಳ್ಳಲಿದ್ದಾರೆ. ದಶಕಗಳಿಂದ ಸಾಕಷ್ಟು ಶ್ರಮ ವಹಿಸಿ ಬೆಳೆದ ತೆಂಗು ಅಡಿಕೆ ಬೆಳೆಗಳನ್ನು ಕಳೆದುಕೊಳ್ಳಬೇಕಾಗಿದೆ. ಆದರೆ ರೈತರಿಗೆ ಸರಿಯಾದ ಪರಿಹಾರ ನೀಡುವ ಬದಲು ಅಧಿಕಾರಿಗಳು ತಮ್ಮ ಇಚ್ಛೆಗೆ ಅನುಸಾರವಾಗಿ ಪರಿಹಾರವನ್ನು ನೀಡಲು ಮುಂದಾಗಿದ್ದಾರೆ. ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಕೆಲಸ ಮಾಡಲು ಬಿಡುವುದಿಲ್ಲ ಎಂದರು. ನಾವು ಕಾನೂನು ಪ್ರಕಾರ ತಗೊಂಡ್ರು ಕೂಡ ಅವರ ಕಾನೂನು ಪ್ರಕಾರ ಪರಿಹಾರ ಕೊಡದೇನೆ ಅದನ್ನು ರೈತ ಒಪ್ಕೊಳ್ಳದೆ ಇದ್ರೆ ಕಾಮಗಾರಿ ಕೆಲಸವನ್ನು ಮಾಡೋ ಹಾಗಿಲ್ಲ. ನಾವು ಇದನ್ನ ಜಿಲ್ಲಾಧಿಕಾರಿಗಳವರೆಗೂ ತಿಳಿಸಿದೀವಿ. ನಾವು ಈ ಭೂಮಿಯನ್ನು ಬಿಡಲ್ಲ. ಸರಿಯಾದ ಪರಿಹಾರ ಕೊಡದೇ ಇದ್ರೆ ಭೂಮಿನ ಬಿಡೋದೇ ಇಲ್ಲ ಅನ್ನೋದು ನಮ್ಮ ನಿರ್ಧಾರ. ನಮ್ಮ ರೈತರು ಬಹಳ ಉದಾರ ಮನಸ್ಸಿನಿಂದ ಈ ಒಂದು ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಬೇಕಾದ್ರೆ ಬಿಟ್ಕೊಡ್ತೀವಿ, ಆದರೆ ನಮ್ಮ ಬದುಕನ್ನ ಕಳ್ಕೊಳ್ತಾರಂತ ಬದುಕನ್ನು ಕಟ್ಕೊಳ್ಳೋದಕ್ಕೆ ನಮಗೆ ಸರಿಯಾದ ಪರಿಹಾರ ಬೇಕು ಅಂತ ಕೇಳ್ತಾ ಇದ್ದಾರೆ. ಇದನ್ನ ಕೊಡದೇ ಇದ್ರೆ ಜಮೀನಲ್ಲ ಕೊಡೋದಕ್ಕೆ ಅಸಾಧ್ಯ. ಜೊತೆಗೆ ಇದು ಕಂಟ್ರಾಕ್ಟರ್ಗಳು ಯಾರು ಸಾರ್ವಜನಿಕ ಹಿತಾಸಕ್ತಿನಲ್ಲಿ ಕೆಲಸ ಮಾಡಲ್ಲ, ಅವರು ಲಾಭನೇ ಮಾಡ್ಕೊಳ್ಳೋದು. ಈ ರಸ್ತೆ ನಿರ್ಮಾಣ ಮಾಡೋ ಕಂಪನಿ ಟೋಲ್ ಅಲ್ಲಿ ಯುಗ ಯುಗಗಳವರೆಗೂ ಕೂಡ ಸಂಗ್ರಹ ಮಾಡ್ಕೊಂಡೇ ಹೋಗ್ತಾರೆ ದುಡ್ಡು. ಅವರು ಏನು ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಏನು ಮಾಡಲ್ಲ. ನಮ್ಮ ರೈತರು ಯಾಕಿದ್ದು ಬಲಿ ಪಶುಗಳಾಗಬೇಕು? ನಾವು ಕೇಳೋದು ಇಷ್ಟೇ, ಸರಿಯಾದ ಪರಿಹಾರ ಕೊಡಿ, ಇಲ್ಲ ಜಮೀನು ಕೊಡಲ್ಲ. ರೈತರ ಕೃಷಿ ಕಾರ್ಮಿಕ ಸಂಘದ ಅಧ್ಯಕ್ಷ ಸ್ವಾಮಿ ಮಾತನಾಡಿ, ರೈತರು ತಮ್ಮ ಭೂಮಿಯನ್ನು ಕಳೆದುಕೊಂಡು ಸೂಕ್ತ ಪರಿಹಾರ ನೀಡಿ ಎಂದರೆ ಯಾವುದೇ ರೀತಿಯ ಮಾಹಿತಿ ನೀಡದೆ ರೈತರ ಜಮೀನಿನಲ್ಲಿ ಬೆಳೆದ ಮರಗಳನ್ನು ಗುತ್ತಿಗೆದಾರರು ಮನಸೋಚ್ಛೆ ಕಡಿದು ರೈತರ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ರೈತರಿಗೆ ಪರಿಹಾರ ನೀಡುವ ತನಕ ಕೆಲಸ ಮಾಡಲು ಬಿಡುವುದಿಲ್ಲ. ಇದನ್ನು ಮೀರಿ ಕೆಲಸ ನಿರ್ವಹಿಸಲು ಬಂದರೆ ರೈತರ ಸಮಾಧಿ ಮೇಲೆ ರಸ್ತೆ ಮಾಡಬೇಕಾದೀತು ಅಂತ ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ಲೋಕೇಶ್, ಚನ್ನಬಸವಯ್ಯ, ಚಂದ್ರು, ಯತೀಶ್, ವೀರಭದ್ರಯ್ಯ ಹಾಗೂ ಇತರೆ ರೈತರು ಪಾಲ್ಗೊಂಡಿದ್ದರು.
ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ ನಿಟ್ಟಿನಲ್ಲಿ ಕಾರ್ಮಿಕ ನಿರೀಕ್ಷಕಿ ನೇತೃತ್ವದಲ್ಲಿ ಇಲಾಖಾ ಸಿಬ್ಬಂದಿ ಕುಣಿಗಲ್ ಪಟ್ಟಣದ ಹಲವೆಡೆ ದಾಳಿ ನಡೆಸಿ 7 ಮಂದಿ ಬಾಲಕಾರ್ಮಿಕರನ್ನ ರಕ್ಷಣೆ ಮಾಡಿದ್ದಾರೆ. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ ನಿಟ್ಟಿನಲ್ಲಿ ಕಾರ್ಮಿಕ ನಿರೀಕ್ಷಕಿ ನೇತೃತ್ವದಲ್ಲಿ ಇಲಾಖಾ ಸಿಬ್ಬಂದಿ ಕುಣಿಗಲ್ ಪಟ್ಟಣದ ಹಲವೆಡೆ ದಾಳಿ ನಡೆಸಿ 7 ಮಂದಿ ಬಾಲಕಾರ್ಮಿಕರನ್ನ ರಕ್ಷಣೆ ಮಾಡಿದ್ದಾರೆ. ಕುಣಿಗಲ್ ಪಟ್ಟಣದ ಹೋಟೆಲ್ಗಳು ಹಾಗೂ ಗ್ಯಾರೇಜ್ಗಳಲ್ಲಿ ವ್ಯಾಪಕವಾಗಿ ಬಾಲಕಾರ್ಮಿಕರಿರುವ ಬಗ್ಗೆ ಬಂದ ದೂರುಗಳನ್ನು ಆಧರಿಸಿ ಕಾರ್ಮಿಕ ನಿರೀಕ್ಷಕಿ ಅನುಪಮಾ, ಬಿಒ ತಿಮ್ಮರಾಜು, ಕಂದಾಯ ಇಲಾಖೆ ರಾಜಸ್ವ ನಿರೀಕ್ಷಕ ಕೋದಂಡರಾಮ ಹಾಗೂ ಎಎಸ್ಐ ಗಂಗಣ್ಣ ಮತ್ತು ಸಿಬ್ಬಂದಿ ಗ್ಯಾರೇಜ್, ಹೋಟೆಲ್, ಬೇಕರಿಗಳಲ್ಲಿ ರೈಡ್ ಮಾಡಿ ಹಲವು ಬಾಲಕಾರ್ಮಿಕರನ್ನು ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದ ಮಕ್ಕಳ ದಾಖಲೆಗಳು ಹಾಗೂ ವಯೋಮಾನದ ಬಗ್ಗೆ ಸೂಕ್ತ ದಾಖಲೆ ಹಾಜರುಪಡಿಸುವಂತೆ ಮಾಲೀಕರಿಗೆ ಸೂಚನೆ ನೀಡಿದರು. ದಾಳಿ ಕುರಿತು ಮಾತನಾಡಿದ ಬಿಇಒ ತಿಮ್ಮರಾಜು, ಯಾವುದೇ ಪೋಷಕರಿರಲಿ 18 ವಯೋಮಾನದ ಕೆಳಗಿನ ಮಕ್ಕಳನ್ನು ದುಡಿಮೆಗೆ ನಿಯೋಜಿಸುವುದು ಕಾನೂನುಬಾಹಿರ. ಓದುವ ಹಂತದಲ್ಲಿ ಮಕ್ಕಳನ್ನು ದುಡಿಮೆಗೆ ದೂಡುವುದರಿಂದ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ತೊಂದರೆಯಾಗುತ್ತದೆ. ಮಕ್ಕಳು ವಿದ್ಯಾವಂತರಾಗಲು ಸರ್ಕಾರ ಹಲವಾರು ಯೋಜನೆಗಳನ್ನು ರೂಪಿಸಿದ್ದು, ಯಾವುದೇ ಪೋಷಕರು ಮಕ್ಕಳನ್ನು ಶಾಲೆಗೆ ಸೇರಿಸಿ ಶಿಕ್ಷಣ ಕೊಡಿಸಬೇಕು. ನಾಗರಿಕರು ಬಾಲಕಾರ್ಮಿಕ ಪದ್ದತಿಯನ್ನು ಪ್ರೋತ್ಸಾಹಿಸಬಾರದು ಅಂತ ಮನವಿ ಮಾಡಿದರು. ಕಾರ್ಮಿಕ ನಿರೀಕ್ಷಕಿ ಅನುಪಮ, ಬಾಲಕಾರ್ಮಿಕ ಪದ್ದತಿ ಸಾಮಾಜಿಕ ಪಿಡುಗಾಗಿದೆ, ಇದರ ನಿಯಂತ್ರಣಕ್ಕೆ ಎಲ್ಲರೂ ಸಹಕಾರ ನೀಡಬೇಕು. ಯಾವುದೇ ಉದ್ದಿಮೆಯ ಮಾಲೀಕರು ಬಾಲಕಾರ್ಮಿಕರ ನಿಯೋಜನೆ ಮಾಡಿಕೊಂಡಲ್ಲಿ ಅವರಿಗೆ 2 ವರ್ಷ ಜೈಲು ಹಾಗೂ 50,000 ರೂಪಾಯಿ ದಂಡ ವಿಧಿಸಬಹುದಾಗಿದೆ. ಆದ್ದರಿಂದ ಸಾರ್ವಜನಿಕರು ಬಾಲಕಾರ್ಮಿಕ ಪದ್ದತಿ ನಿರ್ಮೂಲನೆಗೆ ಸಹಕಾರ ನೀಡಬೇಕು ಎಂದರು. ಕಾನೂನಲ್ಲಿ ಒಂದ್ ವೇಳೆ ಅವ್ನು ಇಟ್ಕೊಂಡ ಅಂದ್ರೆ ಅವ್ನಿಗೆ ಅಪರಾಧ ಏನಾಗುತ್ತೆ, ಯಾವ ತರ ಶಿಕ್ಷೆ ಆಗುತ್ತೆ? ಏನ್ ಮಾಲೀಕ ಇಟ್ಕೊಂಡಿದ್ದಾನೆ, ಅವರೆಲ್ಲರೂ ಮೇಲೂ ಕೇಸ್ ಫೈಲ್ ಮಾಡ್ತೀವಿ ನಾವು. ಅವರಿಗೆ ಅದು ಶಿಕ್ಷೆ ಸಾಬೀತಾದಾಗ ಅವರಿಗೆ 20,000 ದಂಡ, 2 ವರ್ಷ ಜೈಲು, 50,000 ದಂಡ. ಈಗ ಪ್ರಾಥಮಿಕ ಹಂತವಾಗಿ ಏನ್ ಮಾಡ್ತೀರಾ ಮೇಡಮ್? ಸರ್, ಇವಾಗ ಏಜ್ ಪ್ರೂಫ್ ಮಾಡಿಸ್ತೀವಿ, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅವ್ನು ಏಜ್ ಪ್ರೂಫ್ ಮಾಡಿಸಿ, ಆಮೇಲೆ ನಾವು ಮಗುನ ಇಲ್ಲೇ ಲೋಕಲ್ ಸ್ಕೂಲ್ ಬಿಟ್ಟಿರೋದ್ರೆ ಇಲ್ಲಿಗೆ ಅಡ್ಮಿಷನ್ ಮಾಡಿಸ್ತೀವಿ, ಇಲ್ಲ ಅಂದ್ರೆ ತುಮಕೂರು ಸಿಟಿಗೆ. ಇನ್ನು ವಶಕ್ಕೆ ಪಡೆದಿರುವ ಮಕ್ಕಳ ವಯಸ್ಸನ್ನ ದೃಢೀಕರಿಸಿ ಅವರನ್ನು ಶಾಲೆಗೆ ಕಳುಹಿಸುವ ನಿಟ್ಟಿನಲ್ಲಿ ಪೋಷಕರಿಂದ ಮುಚ್ಚಳಿಕೆ ಬರೆಸಿಕೊಂಡು ಸಮರ್ಪಕ ದಾಖಲೆ ಕೊಡದೇ ಇದ್ದಲ್ಲಿ ಅಂತಹ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕಾರ್ಮಿಕ ಇಲಾಖೆಯ ವತಿಯಿಂದ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಮೊಳಕಾಲ್ಮೂರು ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಿ ಆಹಾರ ಇಲಾಖೆ ಅಧೀಕ್ಷಕರಿಗೆ ಮನವಿ ಪತ್ರ ಸಲ್ಲಿಸಿದರು. ರೈತರು ಬೆಳೆದ ಬೆಳೆಗಳು ಸಂಪೂರ್ಣ ನಷ್ಟವಾಗಿದ್ದು ಜಿಲ್ಲೆಯ ಹಲವು ರೈತರು ಸಂಕಷ್ಟದಲ್ಲಿದ್ದಾರೆ. ಸಮಸ್ಯೆಯಲ್ಲಿ ಸಿಲುಕಿರುವ ರೈತರಿಗೆ ಈವರೆಗೂ ಬೆಳೆ ವಿಮೆ ರೈತರ ಬ್ಯಾಂಕ್ ಖಾತೆಗೆ ಜಮೆಯಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಮೊಳಕಾಲ್ಮೂರು ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಿ ನಂತರ ತಾಲೂಕು ಕಚೇರಿಗೆ ಪ್ರತಿಭಟನಾ ಮೆರವಣಿಗೆ ಮೂಲಕ ತೆರಳಿದ ಪ್ರತಿಭಟನಾಕಾರರು ಆಹಾರ ಇಲಾಖೆಯ ಪ್ರಭಾರ ಅಧೀಕ್ಷಕ ನಾಗರಾಜ್ರವರಿಗೆ ಮನವಿ ಪತ್ರ ಸಲ್ಲಿಸಿದರು. ಬೆಳೆ ವಿಮೆ ಕಟ್ಟಿಸಿಕೊಂಡ ವಿಮಾ ಕಂಪನಿಗಳು ಪ್ರತಿ ವರ್ಷ ಒಂದಲ್ಲೊಂದು ಕಾರಣ ನೀಡಿ ಬೆಳೆ ವಿಮೆ ಕೊಡದೆ ಮೋಸ ಮಾಡುತ್ತಾ ಬಂದಿದ್ದಾರೆ. ವಿಮಾ ಕಂಪನಿಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪರೋಕ್ಷವಾಗಿ ಸಹಾಯ ಮಾಡುತ್ತಾ ಬರ್ತಾ ಇವೆ. ಚಿತ್ರದುರ್ಗ ಜಿಲ್ಲೆ ಪ್ರತಿ ವರ್ಷ ಸತತ ಬರಗಾಲದಿಂದ ತತ್ತರಿಸಿ ಹೋಗಿದೆ. ಬೆಳೆಗೆ ಹಾಕಿರುವ ಬಂಡವಾಳವೂ ಸಿಗದೆ ರೈತರು ಕಂಗಾಲಾಗಿದ್ದು ಈವರೆಗೂ ಬರಗಾಲದ ಹಣ ರೈತರ ಖಾತೆಗೆ ಜಮೆಯಾಗಿಲ್ಲ. ಪ್ರತಿಭಟನೆ ವಿಚಾರವಾಗಿ ತಹಶೀಲ್ದಾರರಿಗೆ 3 ದಿನಗಳ ಮುಂಚೆ ತಿಳಿಸಿದರೂ ಕೂಡ ಆ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳು ಹಾಗೂ ಕಾರ್ಯನಿರ್ವಹಣಾ ಅಧಿಕಾರಿಗಳು ಇಲ್ಲದೇ ಇರುವುದಕ್ಕೆ ರೈತರು ಹಾಗೂ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಸಂಘಟನೆ ಮಾಡೋದೊಂದು ಎಷ್ಟು ದೊಡ್ಡ ವಿಷಯ ಗೊತ್ತಾ ಇಲ್ಲಿ? ಯಾಕಂದ್ರೆ ಯಾರು ಇಲ್ಲಿ ಫ್ರೀ ಆಗಿರೋಂತ ಜನಗಳಲ್ಲ, ಇವರೆಲ್ಲ ರೈತರು, ರೈತ ಸಂಘದವರು. ಕೆಲಸ ಕಾರ್ಯಗಳನ್ನ ಬಿಟ್ಬಿಟ್ಟು ಒಂದು ಕೆಲಸ ಕಾರ್ಯ ಮಿಕ್ಕಿದ್ರೆ ನಾಳೆ ಊಟ ಮಾಡ್ಲಿಕ್ಕೂ ಸಹ ಪರಿಸ್ಥಿತಿ ಅಷ್ಟು ಕೆಟ್ಟದಾಗಿದೆ. ಮಾಡೋದೊಂದು ತಾಲೂಕಲ್ಲಿ ಯಾಕೆ ತಹಶೀಲ್ದಾರ್ ಅವರು, ಯಾಕೆ ಇಒ ಅವರು, ಯಾಕೆ ಜನಪ್ರತಿನಿಧಿಗಳು ಜಲಶಕ್ತಿ ಯೋಜನೆಯಲ್ಲಿ ಮಾಡ್ಕೊಂಡು ತಾಲೂಕನ್ನ ಸೇರಿಸಿಲ್ಲ ಅಷ್ಟೇ. ಆಮೇಲೆ ಸೇರಿಸಲಿಲ್ಲ ಅಂತಂದ್ರೆ ಇವತ್ತು ಇಷ್ಟೇ ಜನ ಇದೀವಿ ಅಂತ ನೀವು ಒಂದು ನಮ್ಮನ್ನ ಮಾಡಬಹುದು. ನಾಳೆ 10,000 ಜನ ಸೇರಿಸ. ಈ ಸಂದರ್ಭದಲ್ಲಿ ರೈತ ಸಂಘ ಪ್ರಧಾನ ಕಾರ್ಯದರ್ಶಿ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ, ತಾಲೂಕು ಅಧ್ಯಕ್ಷ ಬೆಳಗಲ್ ಈಶ್ವರಯ್ಯ, ಜಯಲಕ್ಷ್ಮಿ, ಮರ್ಲಹಳ್ಳಿ ರವಿಕುಮಾರ್, ಗುಂಡ್ಲೂರು ತಿಮ್ಮಪ್ಪ, ಕನಕ ಶಿವಮೂರ್ತಿ, ಡಿಬಿ ಕೃಷ್ಣಮೂರ್ತಿ, ರಾಯಪುರ ಬಸವರಾಜು, ಮರಿಲಿಂಗಪ್ಪ, ಸುರೇಶ್ ಕೆಜಿ, ನೀಲಪ್ಪ, ಮಂಜುನಾಥ್, ರೈತರು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. ಚಿಂತಾಮಣಿಯಲ್ಲಿ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶಕ್ಕೆ ಸರ್ಕಾರ ರೈತರಿಂದ ವಶಪಡಿಸಿಕೊಂಡಿರುವ ಭೂಮಿಯಲ್ಲಿ ಬೆಳೆದಿರುವ ಮಾವಿನ ಬೆಳೆ ಪರಿಹಾರ ವಿತರಣೆಯಲ್ಲಿ ತಾರತಮ್ಯ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಚಿಂತಾಮಣಿ ತಾಲೂಕಿನ ಮಸ್ತೆನಹಳ್ಳಿ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶಕ್ಕೆ ಸರ್ಕಾರ ರೈತರಿಂದ ವಶಪಡಿಸಿಕೊಂಡಿರುವ ಭೂಮಿಯಲ್ಲಿ ಬೆಳೆದಿರುವ ಮಾವಿನ ಬೆಳೆ ಪರಿಹಾರ ವಿತರಣೆಯಲ್ಲಿ ತಾರತಮ್ಯ ಮಾಡುತ್ತಿದ್ದಾರೆಂದು ಸುತ್ತಮುತ್ತಲ ಗ್ರಾಮಗಳ ರೈತರು ಆರೋಪಿಸಿದ್ದಾರೆ.
ಬಯಲು ಸೀಮೆಯ ಜನರಿಗೆ ಉದ್ಯೋಗ ಕಲ್ಪಿಸುವ ಉದ್ದೇಶದಿಂದ ಬೃಹತ್ ಮಟ್ಟದ ಕೈಗಾರಿಕೆಗಳನ್ನು ನಿರ್ಮಾಣ ಮಾಡಲು ತಾಲೂಕಿನ ಮಸ್ತನಹಳ್ಳಿ ಬಳಿ 596 ಎಕರೆ ಭೂ ಪ್ರದೇಶವನ್ನು ಕರ್ನಾಟಕ ರಾಜ್ಯ ಕೈಗಾರಿಕಾಭಿವೃದ್ಧಿ ಮಂಡಳಿ ವಶಪಡಿಸಿಕೊಂಡಿದೆ. ಅದರಂತೆ ವಶಪಡಿಸಿಕೊಂಡಿರುವ ಪ್ರದೇಶದಲ್ಲಿ ಬೆಳೆದಿರುವ ಬೆಳೆಗೆ ಇಂದು ಸರ್ಕಾರ ಬೆಳೆಯ ನಿರ್ವಹಣಾ ವೆಚ್ಚವನ್ನು ನೀಡ್ತಾ ಇದೆ. ಆದರೆ ಕರ್ನಾಟಕ ಕೈಗಾರಿಕಾಭಿವೃದ್ಧಿ ಮಂಡಳಿಯ ನಿಯಮದಂತೆ ಭೂಮಿ ವಶಕ್ಕೆ ಪಡೆದಿರುವ ವೇಳೆ ರೈತರ ಜಮೀನಿನಲ್ಲಿ ಯಾವ ಬೆಳೆ ಇದ್ದರೆ ಆ ಬೆಳೆಗೆ ಹಾಗೂ ಅಂದಿನಿಂದ ಬೆಳೆದಿರುವ ಬೆಳೆಗೆ ಪರಿಹಾರ ನೀಡಬೇಕು. ಆದರೆ ಅಧಿಕಾರಿಗಳು ರೈತರೊಂದಿಗೆ ಶಾಮೀಲಾಗಿ ಸರ್ಕಾರ ವಶಕ್ಕೆ ಪಡೆದ ಭೂಮಿಗಳಲ್ಲಿ ಇತ್ತೀಚೆಗೆ ಮಾವಿನ ಗಿಡಗಳನ್ನು ನೆಟ್ಟು ಅಕ್ರಮವಾಗಿ ಪರಿಹಾರ ಪಡೆಯಲು ಮುಂದಾಗಿದ್ದಾರೆ ಎಂದು ಕೆಲ ರೈತರು ಆರೋಪಿಸಿದ್ದಾರೆ. ಇನ್ನು ಕರ್ನಾಟಕ ರಾಜ್ಯ ಕೈಗಾರಿಕಾಭಿವೃದ್ಧಿ ಮಂಡಳಿಯಿಂದ 10 ವರ್ಷಗಳ ಹಿಂದೆ ವಶಪಡಿಸಿಕೊಂಡಿದ್ದ ಭೂಮಿಗಳಲ್ಲಿ ಬೆಳೆದಿರುವ ಮಾವಿನ ಗಿಡಗಳಿಗೆ ನಿರ್ವಹಣಾ ವೆಚ್ಚ ನೀಡುತ್ತೇವೆ ಅಂತ ಸರ್ಕಾರ ಆದೇಶಿಸಿದ ನಂತರ ಕೆಲ ರೈತರು ಸರ್ಕಾರ ವಶಪಡಿಸಿಕೊಂಡಿರುವ ಭೂಮಿಯಲ್ಲಿ 10 ವರ್ಷಗಳ ನಂತರ ಗಿಡಗಳನ್ನು ನೆಟ್ಟು ನಿರ್ವಹಣಾ ವೆಚ್ಚ ಪಡೆಯಲು ಮುಂದಾಗಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ. ಇನ್ನು ಸರ್ಕಾರ ವಶಪಡಿಸಿಕೊಂಡಿರುವ ಭೂಮಿಯಲ್ಲಿ ಇತ್ತೀಚೆಗೆ ಕೆಲ ರೈತರು ಸ್ಥಳೀಯ ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಮಾವಿನ ಗಿಡ ನಿರ್ವಹಣಾ ಅನುದಾನ ಪಡೆಯಲು ಮುಂದಾಗಿರುವ ಬಗ್ಗೆ ಭೂಸ್ವಾಧೀನ ಅಧಿಕಾರಿಗಳ ಗಮನಕ್ಕೆ ತರಲು ರೈತರು ದೂರವಾಣಿ ಕರೆ ಮಾಡಿದಾಗ ಅಧಿಕಾರಿಗಳು ದೂರವಾಣಿ ಕರೆಯನ್ನು ಸ್ವೀಕರಿಸಿಲ್ಲ ಅಂತ ಆರೋಪಿಸಿದ್ದಾರೆ. ಚಿಂತಾಮಣಿ ತಾಲೂಕಿನ ಕೆಂದನಹಳ್ಳಿಯಲ್ಲಿ ತಾಲೂಕು ಆಡಳಿತ ವತಿಯಿಂದ ಪಿಂಚಣಿ ಮತ್ತು ಕಂದಾಯ ಅದಾಲತ್ ಕಾರ್ಯಕ್ರಮ ನಡೆಯಿತು. ಅರ್ಹ ಫಲಾನುಭವಿಗಳು ನೇರವಾಗಿ ಅಧಿಕಾರಿಗಳನ್ನು ಭೇಟಿ ಮಾಡಿ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಂಡು ಸ್ವಾವಲಂಬನೆಯ ಬದುಕು ಸಾಗಿಸಬೇಕು ಎಂದು ತಾಲೂಕು ದಂಡಾಧಿಕಾರಿ ವಿಶ್ವನಾಥ್ ಸಲಹೆ ನೀಡಿದರು. ಚಿಂತಾಮಣಿ ತಾಲೂಕಿನ ಕೆಂದನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ತಾಲೂಕು ಆಡಳಿತ ಹಮ್ಮಿಕೊಂಡಿದ್ದ ಪಿಂಚಣಿ ಮತ್ತು ಕಂದಾಯ ಅದಾಲತ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಅಶಕ್ತ ದುರ್ಬಲರಿಗೆ ನ್ಯಾಯ ಒದಗಿಸಲು ಮತ್ತು ಜನರ ಮನೆ ಬಾಗಿಲಿಗೆ ಸೌಲಭ್ಯಗಳನ್ನು ತಲುಪಿಸಲು ಪ್ರತಿ ತಿಂಗಳು ಹೋಬಳಿ ಕೇಂದ್ರಗಳಲ್ಲಿ ಇಂತಹ ಪಿಂಚಣಿ ಮತ್ತು ಕಂದಾಯ ಅದಾಲತ್ಗಳನ್ನು ಏರ್ಪಡಿಸಲಾಗುವುದು. ಅಧಿಕಾರಿಗಳು ಸಹ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ಮಾಡಬೇಕು ಅಂತ ಸೂಚನೆ ನೀಡಿದರು. ಸಾಮಾನ್ಯವಾಗಿ ಸಾಮಾಜಿಕ ಭದ್ರತೆಯ ಸೌಲಭ್ಯಗಳನ್ನು ಪಡೆಯುವವರು ಅಶಕ್ತರು, ದುರ್ಬಲರು, ವಯೋವೃದ್ಧರು ಆಗಿರುತ್ತಾರೆ. ಇಂತಹ ವೃದ್ಧರನ್ನು ಪದೇ ಪದೇ ಕಚೇರಿಗಳಿಗೆ ಅಲೆದಾಡಿಸುವುದು ಸಲ್ಲದು. ಅವರಿಗೆ ಒಮ್ಮೆಲೆ ಸೂಕ್ತ ತಿಳುವಳಿಕೆ ನೀಡಿ ಸಮರ್ಪಕ ದಾಖಲೆಗಳನ್ನು ಪಡೆದುಕೊಂಡು ಮಂಜೂರಾತಿಗಾಗಿ ಪ್ರಸ್ತಾವನೆ ಸಲ್ಲಿಸುವಂತೆ ಸೂಚಿಸಿದರು. ಎಲ್ಲರೂ ಕೂಡ ಯಾವುದೇ ರೀತಿ ಯಾವ ಜಾತಿ ಯಾವ ಧರ್ಮ ಯಾರು ಕೂಡ ನಾವು ಗಣನೆಗೆ ತೆಗೆದುಕೊಳ್ಳದೆ ಗ್ರಾಮಕ್ಕೆ ನಾನು ನಿಜವಾಗಲೂ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಬೇಕು ಖಂಡಿತವಾಗಲು. ಯಾಕೆಂದ್ರೆ ನಿಮ್ಮ ಊರಿನಲ್ಲಿ ಇರುವಂತಹ ಒಂದು ಕಿರಿಯದಿಂದ ಪ್ರಾಯನಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೊಂದು ಪ್ರಶಸ್ತಿ ಕೊಟ್ಟಿರುತ್ತೆ. ನಾನು ಎಲ್ಲ ಸಿಬ್ಬಂದಿ ವರ್ಗ ಮತ್ತು ಗ್ರಾಮಗಳಂತ ಕೆಲಸ ಗ್ರಾಮಸ್ಥರ ಒಂದೇ ಅಲ್ಲ, ನಿಮ್ಮ ಜವಾಬ್ದಾರಿ ಕೂಡ. ಯಾಕೆಂದ್ರೆ ಇದು ಅನೇಕ ಕೆಲಸಗಳಲ್ಲಿ ನಾವು ಒತ್ತಡದಲ್ಲಿರ್ತೀವಿ. ಈ ಸಂದರ್ಭದಲ್ಲಿ ಅಧಿಕಾರಿಗಳಾದ ಕೈವಾರ ಹೋಬಳಿ ಉಪತಹಶೀಲ್ದಾರ್ ಮೋಹನ್, ರೆವಿನ್ಯೂ ಇನ್ಸ್ಪೆಕ್ಟರ್ ಅಂಬರೀಶ್, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶಂಕರ್, ಶಿಕ್ಷಕರಾದ ನಾರಾಯಣಸ್ವಾಮಿ, ದಿವ್ಯಾ, ತಾಜ್ ಸೇರಿದಂತೆ ಹಲವಾರು ಮಂದಿ ಭಾಗವಹಿಸಿದ್ರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್. ಒಂದಿನಗಳೊಂದಿಗೆ ನಾನು